ದುಬೈನಲ್ಲಿ ನಡೆಯುತ್ತಿರುವ ಏಷ್ಯಾ ಕಪ್ ಪಂದ್ಯಾವಳಿಯಲ್ಲಿ ಭಾರತದ ಸ್ಪಿನ್ ದಾಳಿಗೆ ಪಾಕಿಸ್ತಾನ ತತ್ತರಿಸಿದೆ. ಭಾರತೀಯ ಸ್ಪಿನ್ ಬೌಲರ್ಗಳು ಎಸೆಯುತ್ತಿರುವ ಗೂಗ್ಲಿ ಎಸೆತಕ್ಕೆ ಪಾಕ್ ಬ್ಯಾಟ್ಸ್ಮನ್ಗಳು ರನ್ ಪಡೆಯಲು ಪರದಾಡ್ತಿದ್ದಾರೆ. ಮೊದಲು ಯಜುವೇಂದ್ರ ಚಾಹಲ್ ಮಾಡಿದ ಮ್ಯಾಜಿಕ್ಗೆ ಇಮಾನ್ ಉಲ್ ಹಕ್ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ಗೆ ನೀಡಿದ್ರು. ಆ ಬಳಿಕ ಸ್ಕ್ರೀಸ್ನಲ್ಲೇ ಉಳಿದ ಫಖರ್ ಜಮಾನ್ ಉತ್ತಮ ರನ್ ಗಳಿಸಲು ಸಜ್ಜಾದ್ರು. ಬಾಬರ್ ಅಜಾಮ್ ಕೂಡ ಇವರಿಗೆ ಸಾಥ್ ನೀಡಿದ್ರು. ಈ ವೇಳೆ ಬೌಲಿಂಗ್ ದಾಳಿಗೆ ಮುಂದಾದ ಕುಲ್ದೀಪ್ ಯಾದವ್ ನಾಜೂಕಿನಿಂದಲೇ ಬೌಲಿಂಗ್ ಮಾಡಿದ್ರು. ಬರುವ ಎಸೆತವನ್ನು ಬೌಂಡರಿಗೆ ಅಟ್ಟುವ ಉತ್ಸಾಹದಲ್ಲಿದ್ದ ಫಖರ್ ಜಮಾನ್ ಸ್ಪಿನ್ ದಾಳಿಯನ್ನು ಎದುರಿಸಲಾಗದೆ LBW ಬಲಿಯಾದ್ರು. ಆ ಮೂಲಕ ಕುಲ್ದೀಪ್ ಯಾದವ್ ಪಾಕಿಸ್ತಾನ ತಂಡದ ರನ್ ಗಳಿಕೆಗೆ ಬ್ರೇಕ್ ಹಾಕಿದ್ರು. ಅತ್ಯುತ್ತಮವಾಗಿ 3 ಓವರ್ ಮಾಡಿರುವ ಕುಲ್ದೀಪ್ ಯಾದವ್ 18 ರನ್ ನೀಡಿದ್ದು 1 ವಿಕೆಟ್ ಪಡೆದಿದ್ದಾರೆ.